ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಂದ್ರಮಾನ ಯುಗಾದಿಯ ಶೋಭನ ನಾಮ ಸಂವತ್ಸರದ ಮೊದಲನೇ ದಿನ, ಯುಗಾದಿ ಪಾಡ್ಯ ಅಂತಲೂ ಹೇಳ್ತಾರೆ. ಈ ವರ್ಷದ ಮೊದಲ ಸೂರ್ಯೋದಯವನ್ನು ನಮ್ಮ ಮನೆಯ ಬಾಲ್ಕನಿಯಿಂದ ಸೆರೆದಿದ್ದೇನೆ. ಈ ಸೂರ್ಯೋದಯ ನೋಡಲು ತುಂಬ ಖುಷಿಯಾಗ್ತಾ ಇದೆ. ಇನ್ನೂ ಸಮಯ 6:15, ಇನ್ನೂ ಸೂರ್ಯ ಮುಟ್ತಾ ಇದ್ದಾನೆ ಅಷ್ಟೇ. ಇವತ್ತು ಸ್ಕೂಲ್ಗಳಿಗೆ ಆಫೀಸ್ಗಳಿಗೆ ರಜೆ ಇರುವುದರಿಂದ ಯಾರ ಮನೆಯಲ್ಲಿಯೂ ಕುಕ್ಕರ್ನ ವಿಸಲ್ ಆಗಲಿ ಮಿಕ್ಸರ್ನ ಸದ್ದಾಗಲಿ ಇಲ್ಲ. ಎಲ್ಲೆಡೆ ಶಾಂತವಾಗಿದೆ. ಬಾನಂಗಳದಲ್ಲಿ ಹುಟ್ಟುತ್ತಿರುವ ಭಾಸ್ಕರನು ಒಂದು ಚೆಂಡಿನಂತೆ ಕಾಣಿಸ್ತಾ ಇದ್ದಾನೆ. ಸಾವಕಾಶವಾಗಿ ಮೇಲೇಳುತ್ತಾ ತನ್ನ ಬೆಳಕನ್ನು ಎಲ್ಲೆಡೆ ಚೆಲ್ಲುತ್ತಾ ಮುಡಿ ಬರ್ತಾ ಇದ್ದಾನೆ. ಈ ದೃಶ್ಯ ನಯನ ಮನೋಹರವಾಗಿದೆ. ಉದಯಿಸುತ್ತಿರುವ ಸೂರ್ಯನ ನೋಡಲು ಮೈ ರೋಮಾಂಚನವಾಗ್ತಾ ಇದೆ. ಹೊಸ ಚೈತನ್ಯ ಮೂಡಿದೆ. ಮರಗಳೆಲ್ಲ ಚಿಗುರಿ ಹೊಸ ಸಂವತ್ಸರದ ಆಗಮನಕ್ಕೆ ಸಜ್ಜಾಗಿವೆ. ಹಕ್ಕಿಗಳ ಕಲರವ ಜೊತೆಯಲ್ಲಿ ಕೋಗಿಲೆಯ ಕುಹು ಕುಹು ಕೇಳಲು ಇಂಪಾಗಿದೆ. ಸೂರ್ಯೋದಯ ನೋಡಿದ ಮೇಲೆ ಮುಂದಿನ ಕೆಲಸ ಪಾರ್ಕಿಂಗ್ನಲ್ಲಿ ಕಸ ಗುಡಿಸೋದು, ಗಿಡಗಳಿಗೆ ಬಾಗಿಲಿಗೆಲ್ಲ ನೀರು ಹಾಕೋದು ಮಾಡಿದೆ. ನಮ್ಮ ಮನೆಯವರು ಪೂಜೆಗೆ ಹೂ ಕೊಯ್ಯೋದು ಮಾಡ್ತಾ ಇದ್ದಾರೆ. ಆಮೇಲೆ ಇವೆಲ್ಲ ಮುಗಿದ ಮೇಲೆ ಒಂದು ರಂಗೋಲಿ ಹಾಕೋಣ ಅಂತ ವಿಚಾರ ಮಾಡಿದೆ. ದಿನಾಲೂ ಹಾಕ್ತಾ ಇದ್ದೆ. ಇವತ್ತು ಸ್ವಲ್ಪ ಹಬ್ಬ ಅಲ್ವಾ, ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ. ನಮ್ಮ ಮನೆ ಅಂಗಳ ಮತ್ತು ಪಾರ್ಕಿಂಗ್ ಮತ್ತು ರಸ್ತೆ ಇದೆಯಲ್ಲ, ಅದ್ರ ನಡುವೆ ಇರೋ ಜಾಗದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಸ್ವಲ್ಪ ರಂಗೋಲಿ ಹಾಕಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಇವತ್ತು ಸಂಸ್ಕಾರ ರಂಗೋಲಿ ಹಾಕೋಣ ಅಂತ ವಿಚಾರ ಮಾಡಿದೆ. ಏನು ಪ್ರಿಪ್ರೇಷನ್ ಅಂತೇನೂ ಮಾಡಿಕೊಂಡಿಲ್ಲ, ಯಾವಾಗಲೂ ಮಾಡ್ಕೋತಾ ಇದ್ದೆ. ಈ ಸಲ ಯಾಕೋ ಗಡಿಬಿಡಿಯಲ್ಲಿ ಹಾಗೆ ಹಾಕ್ತಾ ಇದ್ದೇನೆ. ಇನ್ನು ಮನಸ್ಸಿಗೆ ಬಂದಿದ್ದ ರಂಗೋಲಿ ಹಾಕ್ಕೋತಾ ಇದ್ದೆ. ನಮ್ಮ ಮನೆಯವರು ಅಲ್ಲೇ ಓಡಾಡ್ತಾ ನೋಡ್ತಾ ಇದ್ರು, ಇವತ್ತಿನ ರಂಗೋಲಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಅಷ್ಟೇನೂ ಗ್ರ್ಯಾಂಡಾಗಿ ಹಾಕಿಲ್ಲ, ಆದರೂ ಹಬ್ಬ ಇರಲಿ ಅಂತೇಳಿ ಒಂಚೂರು ಸ್ವಲ್ಪ ದೊಡ್ಡ ರಂಗೋಲಿ ಹಾಕಿದೆ. ಸ್ವಲ್ಪ ಟೈಮ್ ಹಿಡಿತು, ಆದರೂ ಇರಲಿ ಅಂತೇಳಿ ಹಬ್ಬದಕ್ಕೆ ಹಬ್ಬ ಅಂತೇಳಿ ಖುಷಿಯಿಂದ ಹಾಕ್ತಾ ಇದ್ದೆ. ಕೊನೆಯಲ್ಲಿ ರಂಗೋಲಿ ಈ ಥರ ಆಗಿ ಮೂಡಿ ಬಂತು. ನಮ್ಮನೆಯವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ಹಬ್ಬ ಅಂಥೇಳಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ದೀವಿ ಅಂದ್ಕೋಬೋದು. ಪೂಜೆ ಮಾಡಿ ಈ ಥರ ದೇವರ ಅಲಂಕಾರ ಮಾಡಿದರು. ಹೂವು ಹಣ್ಣು ಕಾಯಿ ಎಲ್ಲ ನೈವೇದ್ಯ ಕೊಟ್ಟು ಬೇವು ಬೆಲ್ಲನೂ ನೈವೇದ್ಯ ಕೊಟ್ಟು ಪೂಜೆ ಮಾಡಿದರು. ನಾವೆಲ್ಲ ಸ್ನಾನ ಮಾಡಿ ಆಮೇಲೆ ಬೇವು ಬೆಲ್ಲ ತೊಗೊಂಡ್ವಿ. ಅಷ್ಟಾದಮೇಲೆ ತರಕಾರಿ ಅವನು ಬಂದ. ಅವನು ಪ್ರತಿ ಬುಧವಾರ ಬರ್ತಾನೆ. APMC ಡೈರೆಕ್ಟ್ ನಮಗೆ ತರಕಾರಿಗಳನ್ನು ತಂದುಕೊಡ್ತಾನೆ. ತರಕಾರಿಗಳೆಲ್ಲ ಚೆನ್ನಾಗಿರ್ತವೆ, ಯಾವಾಗಲೂ ಅವನ ಹತ್ರ ತಗೋತಾ ಇರ್ತೀವಿ. ಸಾಯಂಕಾಲ ನಮ್ಮ ಮನೆ ಹತ್ರ ಇರೋ ಒಂದು ಶನಿದೇವ್ರ ಗುಡಿ ಇದೆ, ಅಲ್ಲಿ ಲಕ್ಷ್ಮೀ ನರಸಿಂಹ ಮುಖ್ಯಪ್ರಾಣ ಎಲ್ಲ ಇದ್ದಾರೆ. ಸಂಜೆ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಕಾಯಿಯೆಲ್ಲ ಒಡಿಸ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಯುಗಾದಿ ಪಾಡ್ಯ ಅಂಥೇಳಿ ಅವತ್ತು ಹೋಗಿದ್ವಿ. ಸಂಜೆ ಇಷ್ಟೆಲ್ಲ ಮುಗಿಸ್ಕೊಂಡು ಯುಗಾದಿ ದಿವಸನ ಸ್ವಲ್ಪ ಖುಷಿಯಾಗಿ ಮುಗಿಸ್ಕೊಂಡ್ವಿ.